नेक्स्ट टॉपिक को जॉइंस इन एसक्यूएल ये में इधे जॉइन अंतंद्रे कनेक्ट मारा अंतंतु लिंक मारा अंतंतु इली अगेन टू टेबल्स ना कनेक्ट मारा अंतंतु यूजिंग दी जॉइंस कॉन्सेप्ट जॉइंस क्लॉज इज यूज्ड टू कंबाइन रिकॉर्ड्स फ्रॉम टू और मोर टेबल्स इन ए डेटाबेस ಇದು ಒಂದು ರೀತಿ ಸೆಟ್ ಆಪರೇಷನ್ಸ್ ಥರನೇ ಕೆಲಸ ಮಾಡುತ್ತೆ ಅಲ್ಲೂ ಟೂ ಟೇಬಲ್ಸ್ ಬೇಕು ಟೂ ಟೇಬಲ್ಸು ಕಾಮನ್ ಎಲಿಮೆಂಟ್ ತಗೊಳ್ತೀವಿ ಒಂದು ಟಾಪಿಕಿಂದ ಇನ್ನೊಂದು ಟಾಪಿಕಿಂದ ಓನ್ಲಿ ದಿ ಲೆಫ್ಟ್ ಮೋಸ್ಟ್ ವ್ಯಾಲ್ಯೂಸ್ ರಿಟ್ರೀವ್ ಮಾಡ್ಕೊಳ್ತೀವಿ ಇನ್ನೊಂದು ಟಾಪಿಕಿಂದ ಎರಡೂ ಕಂಬೈನ್ ಮಾಡಿ ಕಾಮನ್ ಟೇಬಲ್ ಕಾಮನ್ ಎಲಿಮೆಂಟ್ಸ್ ಇನ್ ದಿ ಟೇಬಲ್ ಅದನ್ನು ತಗೊಳ್ತೀವಿ ಆಲ್ಮೋಸ್ಟ್ ಸಿಮಿಲರ್ ಆಗಿ ಇದು ವರ್ಕ್ ಆಗುತ್ತೆ Joins clause is used to combine records from two or more tables in a database. ಯಾವ ರೀತಿ ಕಂಬೈನ್ ಮಾಡುತ್ತೆ ಟೂ ಆರ್ ಮೋರ್ ಟೇಬಲ್ಸ್ ಇನ್ ಎ ಡೇಟಾಬೇಸ್ ಟೂ ಟೇಬಲ್ಸ್ನ ಹೇಗೆ ಕಂಬೈನ್ ಮಾಡುತ್ತೆ ಎರಡು ಟೇಬಲಲ್ಲೂ ಒಂದು ಕಾಮನ್ ಕಾಲಮ್ ಪ್ರೆಸೆಂಟ್ ಇರಬೇಕು ಬೇಸ್ಡ್ ಆನ್ ದಟ್ ಕಾಮನ್ ಕಾಲಮ್ ಅದು ಕಂಬೈನ್ ಮಾಡ್ತಾ ಹೋಗುತ್ತೆ ನೋಡಿ ಇಲ್ಲಿ ಈ ಕ್ವೇರಿ ಯು ಕ್ಯಾನ್ ಅಬ್ಸರ್ವ್ ದಿಸ್ ಕ್ವೇರಿ ಸೆಲೆಕ್ಟ್ ಐ ಡಿ ಕಾಮ ನೇಮ್ ಏಜ್ ಅಮೌಂಟ್ ಐ ಡಿ ನೇಮ್ ಏಜ್ ಈ ಡೇ ಕಸ್ಟಮರ್ಸ್ ಟೇಬಲಲ್ಲಿದೆ ನೆಕ್ಸ್ಟು ಆರ್ಡರ್ಸ್ ಟೇಬಲಲ್ಲಿ ಅಮೌಂಟ್ ಇದೆ ಈ ಕಸ್ಟಮರ್ಗೆ ಎಷ್ಟು ಅಮೌಂಟ್ ಪೇ ಆಗ್ತಿದೆ ಅದು ಒಂದು ಟೇಬಲಲ್ಲಿ ಇನ್ಫಾರ್ಮೇಷನ್ ಬೇಕು ರಿಪೋರ್ಟ್ ಪ್ರಿಪೇರ್ ಮಾಡಬೇಕು ನೀವು ಸಪೋಸ್ ದೀಸ್ ಆರ್ ದಿ ಲಿಸ್ಟ್ ಆಫ್ ಕಸ್ಟಮರ್ಸ್ ಅವ್ರ ಡೀಟೇಲ್ಸು ಒಂದು ಟೇಬಲಲ್ಲಿ ಸಿಗುತ್ತೆ ಅಮೌಂಟ್ ಎಷ್ಟು ಪೇ ಆಗ್ತಿದೆ ರಿಪೋರ್ಟ್ ಕೊಡಿ ಅಂತ ಕೇಳಿದ್ರೆ ನೀವು ಇದೆರಡೂ ಟೇಬಲ್ ಕಂಬೈನ್ ಮಾಡಬೇಕಾಗತ್ತೆ ಫಾರ್ ದಟ್ ವಿ ಯೂಸ್ ಜಾಯಿನ್ಸ್ ನೋಡಿ ಎರಡು ಟೇಬಲ್ದು ಎಲಿಮೆಂಟ್ಸು ಒಂದೇ ಕ್ವೈರಿನಲ್ಲಿದೆ ಸೆಲೆಕ್ಟ್ ಐ ಡಿ ನೇಮ್ ಏಜ್ ಈ ಕಾಲಮ್ ಎಲಿಮೆಂಟ್ಸು ಈ ಟೇಬಲ್ ಕಾಲಮ್ಸು ಅಮೌಂಟು ಆರ್ಡರ್ ಟೇಬಲ್ದು ಅಷ್ಟು ಕಂಬೈನ್ ಆಗಿ ಫ್ರಮ್ ಇಲ್ಲಿ ಟೂ ಟೇಬಲ್ಸ್ ಬರುತ್ತೆ ನೋಡಿ ಕಸ್ಟಮರ್ಸ್ ಕಾಮ ಆರ್ಡರ್ಸ್ ಅಂತ ಇದೆ ಎರಡೂ ಟೇಬಲ್ ತೊಗೋಬೇಕು ಯೂಶ್ವಲಿ ಏನು ಮಾಡ್ತೀವಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಒಂದೇ ಟೇಬಲ್ ನೇಮ್ ತೊಗೊಳ್ತೀವಿ ಜಾಯಿನ್ಸಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಟೂ ಟೇಬಲ್ಸ್ ನೇಮ್ ಇರಲೇಬೇಕು ವೇರ್ ಎಲ್ಲಿ ಯಾವ ಬೇಸಿಸ್ ಮೇಲೆ ಜಾಯಿನ್ ಆಗುತ್ತೆ ಬೇಸ್ಡ್ ಆನ್ ದಿ ಕಾಮನ್ ಎಲಿಮೆಂಟ್ ಕಸ್ಟಮರ್ಸ್ ಟೇಬಲಲ್ಲಿ ಐ ಡಿ ಅಂತ ಇದೆ ಆರ್ಡರ್ಸ್ ಟೇಬಲಲ್ಲಿ ಕಸ್ಟಮರ್ ಐ ಡಿ ಅಂತ ಇದೆ ನೋಡಿ ಎರಡು ಕಾಮನ್ ಆಗಿದೆ ವ್ಯಾಲ್ಯೂಸ್ 3324 ಈ ಕಸ್ಟಮರ್ ಐ ಡಿಗೆ ಮಾತ್ರ ಅಮೌಂಟ್ ಎಂಟ್ರಿ ಆಗಿದೆ ಇಲ್ಲಿ ಅವರಿದ್ದಾರೆ ಇಲ್ಲೂ 324 ಅಷ್ಟು ಜನ ಇಲ್ಲಿದ್ದಾರೆ ಇಷ್ಟು ಕಸ್ಟಮರ್ಸಲ್ಲಿ ಇಷ್ಟು ಜನ ಮಾತ್ರ ಆರ್ಡರ್ ಮಾಡಿರೋದು ಸೊ ಅವ್ರ ಡೀಟೇಲ್ಸು ನಮಗೆ ಬೇಕು ದಿಸ್ ಇಸ್ ದಿ ಔಟ್ಪುಟ್ ನೋಡಿ ರಿಪೋರ್ಟ್ ನಿಮ್ಗೆ ಇಲ್ಲಿ ಪ್ರಿಪೇರ್ ಆಗೇ ಹೋಯಿತು ಯಾವ ಕಸ್ಟಮರು ಇಷ್ಟು ಅಮೌಂಟು ಪೇ ಮಾಡಿದ್ದಾರೆ ಅನ್ನೋದು ಇಲ್ಲೇ ರಿಸಲ್ಟ್ ಸಿಕ್ತು ಫಾರ್ ದಟ್ ಪರ್ಪಸ್ ವಿ ಯೂಸ್ ದಿಸ್ ಒನ್ ಇಲ್ಲಿ ಕಾಲಮ್ ನೇಮ್ ಚೇಂಜ್ ಇದೆ ಇಲ್ಲಿ ಐ ಡಿ ಅಂತ ಇದೆ ಇಲ್ಲಿ ಕಸ್ಟಮರ್ ಐ ಡಿ ಅಂತ ಇದೆ ಕಸ್ಟಮರ್ ಅಂಡರ್ ಸ್ಕೋರ್ ಐ ಡಿ ಅಷ್ಟೇ ಡಿಫ್ರೆನ್ಸು ಬಟ್ ಎಲ್ಲ ಬೇಸ್ಡ್ ಆನ್ ದಟ್ ಕಾಮನ್ ವ್ಯಾಲ್ಯೂಸ್ ಜಾಯಿನ್ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ ನಿಮ್ಮ ಹತ್ರ ನೋಟ್ಸ್ ಇದ್ದರೆ ನೀವು ಓದ್ಕೊಂಡಿರ್ಬೋದು ದೆನ್ ನಾನು ಟ್ಯುಟೋರಿಯಲ್ಸ್ ಪಾಯಿಂಟಿಂದ ತೊಗೊಂಡಿದ್ದೀನಿ ಈ ಟೈಪ್ಸು ಇನ್ನರ್ ಜಾಯಿನ್ ಲೆಫ್ಟ್ ಜಾಯಿನ್ ರೈಟ್ ಜಾಯಿನ್ ಫುಲ್ ಜಾಯಿನ್ ಸೆಲ್ಫ್ ಜಾಯಿನ್ ಆ್ಯಂಡ್ ಕಾರ್ಟೇಶಿಯನ್ ಜಾಯಿನ್ ಎಕ್ಸ್ಪ್ಲನೇಷನ್ನು ಈ ಇಂಟರ್ಸೆಕ್ಷನ್ ಮೈನಸ್
ಅದೆಲ್ಲ ಮಾಡಿದ್ನಲ್ಲ ಸೇಮ್ ಅದೇ ರೀತಿ ಸೆಟ್ ಆಪರೇಷನ್ಸ್ ಥರನೇ ಇಷ್ಟೊಂದು ಡೆಫಿನಿಷನ್ಸ್ ಬರುತ್ತೆ ಬಟ್ ಬೇಸ್ಡ್ ಆನ್ ದಿ ಕಾಮನ್ ಕಾಲಮ್ ಅಂತ ನೀವು ಸ್ಪೆಸಿಫೈ ಮಾಡಬೇಕಾಗತ್ತೆ ಅಷ್ಟೇ ನೆಕ್ಸ್ಟ್ ಈ ವೆಬ್ಸೈಟ್ಗೆ ಹೋಗ್ತಾ ಇದ್ದೀನಿ ಗೀಕ್ ಫಾರ್ ಗೀಕ್ಸ್ ನೋಡಿ ಟೈಪ್ಸ್ ಆಫ್ ಜಾಯಿನ್ಸ್ ಇನ್ನರ್ ಜಾಯಿನ್ ಲೆಫ್ಟ್ ಜಾಯಿನ್ ರೈಟ್ ಜಾಯಿನ್ ಫುಲ್ ಜಾಯಿನ್ ಅಂತ ಇದೆ ಜೊತೆಗೆ ಸೆಲ್ಫ್ ಜಾಯಿನ್ ಆ್ಯಂಡ್ ಕಾರ್ಟೇಶಿಯನ್ ಜಾಯಿನ್ ಅಂತಲೂ ಬರುತ್ತೆ ಈಗ ಇನ್ನರ್ ಜಾಯಿನ್ ಹೇಗೆ ವರ್ಕ್ ಆಗುತ್ತೆ ಅದ್ರ ಡೆಫಿನಿಷನ್ ಎಲ್ಲ ಇಲ್ಲಿ ಟೂ ಟೇಬಲ್ ಇದೆ ನಿಮ್ಗೆ ಸಿಗುತ್ತೆ ಇನ್ನರ್ ಜಾಯಿನ್ ಸೆಲೆಕ್ಟ್ಸ್ ಆಲ್ ರೋಸ್ ಫ್ರಮ್ ಬೋತ್ ದಿ ಟೇಬಲ್ಸ್ ಆಸ್ ಲಾಂಗ್ ಆಸ್ ದಿ ಕಂಡೀಷನ್ ಸ್ಯಾಟಿಸ್ಫೈಸ್ ನನ್ನ ಹತ್ರ ಇಲ್ಲಿ ಟೂ ಟೇಬಲ್ಸ್ ಇದೆ ದಿಸ್ ಇಸ್ ಸ್ಟೂಡೆಂಟ್ ಟೇಬಲ್ ನೋಡ್ಕೊಳ್ಳಿ ಇಲ್ಲಿ ದಿಸ್ ಇಸ್ ಸ್ಟೂಡೆಂಟ್ ಟೇಬಲ್ ಸ್ಟೂಡೆಂಟ್ ಟೇಬಲ್ಗೆ ಇದು ಡೇಟಾ ಸ್ಟೂಡೆಂಟ್ ಕೋರ್ಸ್ ಟೇಬಲ್ಗೆ ಇದು ಡೇಟಾ ಅದು ನನ್ನ ಹತ್ರ ಇಲ್ಲಿ ಒರಾಕಲ್ಲಲ್ಲಿ ಇದೆ ಅದಕ್ಕೆ ಕ್ವೇರಿ ಹಾಕಿದ್ದೀನಿ ನೋಡಿ ಆಲ್ರೆಡಿ ಟೈಪ್ ಮಾಡಿ ಇಟ್ಟಿದ್ದೀನಿ ಸೆಲೆಕ್ಟ್ ಸ್ಟೂಡೆಂಟ್ ಕೋರ್ಸ್ ಅನ್ನೋದು ಒನ್ ಟೇಬಲ್ಲು ಯು ಕ್ಯಾನ್ ಅಬ್ಸರ್ವ್ ಇಯರ್ ಸ್ಟೂಡೆಂಟ್ ಕೋರ್ಸ್ ಇಲ್ಲಿ ಸ್ಟೂಡೆಂಟ್ ಕೋರ್ಸ್ ಡಾಟ್ ಅಲ್ಲೊಂದು ಕಾಲಮ್ ಇದೆ ನೋಡಿ ಕೋರ್ಸ್ ಅಂಡರ್ಸ್ಕೋರ್ ಐ ಡಿ ಅಂತ ಡಾಟ್ ಆಪರೇಟರ್ ಕೊಟ್ಟೆ ಕೋರ್ಸ್ ಅಂಡರ್ಸ್ಕೋರ್ ಐ ಡಿ ಅಂತ ಕೊಡಬೇಕು ನೆಕ್ಸ್ಟು ಸ್ಟೂಡೆಂಟ್ ಟೇಬಲ್ಗೆ ಬಂದರೆ ಸ್ಟೂಡೆಂಟ್ ಟೇಬಲಲ್ಲಿ ನೇಮ್ ಮತ್ತು ಏಜ್ ಅಂತ ಎರಡಿದೆ ನೋಡಿ ನೇಮ್ ಆ್ಯಂಡ್ ಏಜ್ ಟೂ ಕಾಲಮ್ಸ್ ಇದೆ ಸ್ಟೂಡೆಂಟ್ ಡಾಟ್ ನೇಮ್ ಅಂತಲೇ ತಗೋಬೇಕು ಯಾಕಂದರೆ ಕೋರ್ಸ್ ಐ ಡಿ ಸೆ ಕಾಲಮ್ ಆಫ್ ಸ್ಟೂಡೆಂಟ್ ಕೋರ್ಸ್ ಟೇಬಲ್ ಸ್ಟೂಡೆಂಟ್ ಅನ್ನೋದು ಇನ್ನೊಂದು ಟೇಬಲ್ಲು ಅದರಲ್ಲಿ ಡಾಟ್ ನೇಮ್ ಅಂದರೆ ಇಟ್ ಬಿಲಾಂಗ್ಸ್ ಟು ದಟ್ ಟೇಬಲ್ ಡಾಟ್ ಏಜ್ ಅಂದರೆ ಅಗೇನ್ ಇಟ್ ಬಿಲಾಂಗ್ಸ್ ಟು ಸ್ಟೂಡೆಂಟ್ ಟೇಬಲ್ ಫ್ರಮ್ ಸ್ಟೂಡೆಂಟ್ ಇನ್ನರ್ ಜಾಯಿನ್ ಫ್ರಮ್ ಸ್ಟೂಡೆಂಟ್ ಇನ್ನರ್ ಜಾಯಿನ್ ಸ್ಟೂಡೆಂಟ್ ಕೋರ್ಸ್ ಸ್ಟೂಡೆಂಟು ಒಂದು ಟೇಬಲ್ಲು ಇನ್ನರ್ ಜಾಯಿನ್ ಆಗ್ತಾ ಇದೆ ಸ್ಟೂಡೆಂಟ್ ಕೋರ್ಸ್ ಟೇಬಲ್ ಜೊತೆಗೆ ಆನ್ ದಿ ಬೇಸಿಸ್ ಆಫ್ ವಾಟ್ ಆನ್ ದಿ ಬೇಸಿಸ್ ಆಫ್ ಸ್ಟೂಡೆಂಟ್ ರೋಲ್ ನಂಬರ್ ರೋಲ್ ನಂಬರ್ ಇಸ್ ದಿ ಕಾಮನ್ ಎಲಿಮೆಂಟ್ ಇನ್ ಬೋತ್ ದಿ ಟೇಬಲ್ಸ್ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲೂ ರೋಲ್ ನಂಬರ್ ಇದೆ ಇದು ಸ್ಟೂಡೆಂಟ್ ಟೇಬಲಲ್ಲೂ ಫಸ್ಟ್ ಕಾಲಮೇ ರೋಲ್ ನಂಬರ್ ಇದೆ ಸ್ಟೂಡೆಂಟ್ ಕೋರ್ಸ್ ಟೇಬಲಲ್ಲಿ ಸೆಕೆಂಡ್ ಕಾಲಮ್ ರೋಲ್ ನಂಬರ್ ಇದೆ ಅದೇ ಕಾಮನ್ ರೋಲ್ ನಂಬರು 1, 2, 3, 4 ಅಪ್ ಟು 11 ತನಕ ಇದೆ ಅಲ್ಲಿ 8 ತನಕ ಇದೆ ಆ ಕಾಮನ್ ಕಾಲಮ್ ಮೇಲೆ ಇಲ್ಲಿ ಇನ್ನರ್ ಜಾಯಿನ್ ಆಗ್ತಾ ಇದೆ ಸ್ಟೂಡೆಂಟ್ ಡಾಟ್ ರೋಲ್ ನಂಬರ್ ಈಕ್ವಲ್ ಟು ಸ್ಟೂಡೆಂಟ್ ಕೋರ್ಸ್ ಡಾಟ್ ರೋಲ್ ನಂಬರ್ ಇದು ಇಂಪಾರ್ಟೆಂಟ್ ದಿಸ್ ಒನ್ ದಿಸ್ ಕ್ವೇರಿ ಈಗ ಇದನ್ನು ರನ್ ಮಾಡ್ತೀನಿ ನೋಡಿ ಔಟ್ಪುಟ್ ಅಕಾರ್ಡಿಂಗ್ ಟು ಡೆಫಿನಿಷನ್ ಔಟ್ಪುಟ್ ಬರಬೇಕು This is the output for that query. Now do student course dot course ID, course ID, one table the column. Name, age, non table column. Adashtu, one day table illi display aagthaide. Yavudakke, eshtu janakke display aagthide, roll number ro yavudu common agi match aagthide, adakke matra display aagthide nodi. ರೋಲ್ ನಂಬರ್ 1 ಫಸ್ಟ್ ಪರ್ಸನ್ ಹರ್ಷ್ ಅಂತ ಇದೆ ಅದು ಬಂದಿದೆ ರೋಲ್ ನಂಬರ್ 1 ರೋಲ್ ನಂಬರ್ 2 ಪ್ರತೀಕ್ ಅಂತ ಇದೆ ಅದು ಬಂದಿದೆ ರೋಲ್ ನಂಬರ್ 3 ರಿಯಾಂಕ ಅಂತಿದೆ ಅದು ಬಂದಿದೆ ರೋಲ್ ನಂಬರ್ 4 ದೀಪ್
ನೆಕ್ಸ್ಟ್ ರೋಲ್ ನಂಬರ್ ಇಲ್ಲಿ ರೋಲ್ ನಂಬರ್ ಡಿಸ್ಪ್ಲೇ ಆಗ್ತಿಲ್ಲ ಬೇಸ್ಡ್ ಆನ್ ರೋಲ್ ನಂಬರ್ ಈ ಮೂರು ಕಾಲಮ್ ಬಂದಿರೋದು ಅಂತ ನಾನು ಹೇಳ್ತಿರೋದು ನೆಕ್ಸ್ಟು ಸಪ್ತರಾಹಿಗೆ ರೋಲ್ ನಂಬರ್ 5 ಇದೆ ರೋಲ್ ನಂಬರ್ 6, 7, 8 ಯಾರ್ದಿದೆ ಅದು ಡಿಸ್ಪ್ಲೇ ಆಗ್ತಿಲ್ಲ ನೋಡಿ ಇದು ಎರಡು ಟೇಬಲ್ಲು ಎಲಿಮೆಂಟ್ಸು ಇದು ಡಿಸ್ಪ್ಲೇ ಆಗ್ತಿಲ್ಲ ಏನಕ್ಕೆ ಡಿಸ್ಪ್ಲೇ ಆಗ್ತಿಲ್ಲ ಅಂತಂದರೆ 6, 7, 8 ಸೆಕೆಂಡ್ ಟೇಬಲಲ್ಲಿ ಪ್ರೆಸೆಂಟ್ ಇಲ್ಲ ಯಾವುದು ಕಾಮನ್ ಆಗಿ ರೋಲ್ ನಂಬರ್ಸ್ ಪ್ರೆಸೆಂಟ್ ಇದೆ ಅದು ಇಲ್ಲಿ ಔಟ್ಪುಟ್ಟಲ್ಲಿ ಡಿಸ್ಪ್ಲೇ ಆಗಲ್ಲ ಔಟ್ಪುಟ್ಟಲ್ಲಿ ಇಲ್ಲೇನಿದೆ ಅಕಾರ್ಡಿಂಗ್ ಟು ಕ್ವೈರಿ ಕೋರ್ಸ್ ಐ ಡಿ ಸ್ಟೂಡೆಂಟ್ ನೇಮು ಸ್ಟೂಡೆಂಟ್ ಏಜು ಕೋರ್ಸ್ ಅವ್ರು ಜಾಯ್ನ್ ಆಗಿರೋ ಕೋರ್ಸ್ ಐ ಡಿ ಅಷ್ಟು ಮಾತ್ರ ಡಿಸ್ಪ್ಲೇ ಆಗಬೇಕು ಎರಡೂ ಟೇಬಲಿಂದ ಕಂಬೈನ್ ಆಗಿ ಅಂದರೆ ಯಾರು ಡಿಸ್ಪ್ಲೇ ಆಗುತ್ತೆ ಯಾರದು ಇಲ್ಲಿ ಕಾಮನ್ ರೋಲ್ ನಂಬರ್ ಇದೆ ಎರಡೂ ಟೇಬಲಲ್ಲಿ ಆ ರೋಲ್ ನಂಬರ್ ಇರಬೇಕು ಫಸ್ಟ್ ಟೇಬಲ್ ಅಬ್ಸರ್ವ್ ಮಾಡ್ಬೋದು ಫಸ್ಟ್ ಟೇಬಲಲ್ಲಿ ಜಸ್ಟ್ 6, 7, 8 ಮಾತ್ರ ಇದೆ ಸೆಕೆಂಡ್ ಟೇಬಲಲ್ಲಿ 9, 10, 11 ಮಾತ್ರ ಇದೆ 1, 2, 3, 4, 5 ಎರಡೂ ಟೇಬಲಲ್ಲಿ ಇದೆ ಸೊ ಅದರಿಂದ